इंडिया मत्तु पाकिस्तान अभिमानिगळिगे इल्लिदे सी सुद्दि इंडिया वर्सस् पाकिस्तान मैच सेप्टेंबर 10ने तारीखु नडेयुत्ते नाळे पंद्यविदे कोलंबोदल्लि मैच नडेयुत्ते इंडिया मत्तु पाकिस्तान इब्रु कूड खतरनाकागे प्राक्टिस माड्तिद्दारे सूपर फोर फस्ट मैच अंत हेळबहुदु नम्म टीम इंडियागे पाकिस्तान तंडद विरुद्ध पाकिस्तान एरडने पंद्यवन्नु आड्ता इद्दारे फस्ट मैचु मळेयिंद रद्दायितु इदीग एरडने पंद्य अंतने हेळबहुदु सूपर फोर हंतदल्लि इदीग नाविद्दीरि ई ओंदु मैचु मळेयिंद रद्दादरे सेप्टेंबर 10ने ತಾರೀಕು 11ನೇ ತಾರೀಕು ಪಂದ್ಯವನ್ನು ಆಡಿಸ್ತಾರೆ ಅಂತಾನೆ ಹೇಳಬಹುದು. ಇದಕ್ಕಿಂತ ಇನ್ನೇನು ಖುಷಿಯಾದ ಸುದ್ದಿ ಇದೆ, ಏಷ್ಯನ್ ಕ್ರಿಕೆಟ್ ಕೌನ್ಸಿಲ್ ಕಡೆಯಿಂದ ಈ ಒಂದು ನ್ಯೂಸ್ ಬಂದಿದೆ. ಸೆಪ್ಟೆಂಬರ್ 10ನೇ ತಾರೀಕು ಮಳೆಯಿಂದ ಪಂದ್ಯ ರದ್ದಾದರೆ ಸೆಪ್ಟೆಂಬರ್ 11ನೇ ತಾರೀಕು ಈ ಒಂದು ಪಂದ್ಯವನ್ನು ಆಡಿಸ್ತಾರೆ ಅಂತಾನೆ ಹೇಳಬಹುದು. ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ನ ಈ ಸಲ ನಾವು ಆರಾಮಾಗಿ ನೋಡಬಹುದು ಅಂತ ಹೇಳಬಹುದು. ಮಳೆ ಬಂದರೂ ಕೂಡ ನಮಗೆ ಚಿಂತೆನೇ ಇಲ್ಲ, ಮುಂದಿನ ದಿವಸ ಮ್ಯಾಚ್ ಪೋಸ್ಟ್ಪೋನ್ ಆಗುತ್ತೆ, ಮ್ಯಾಚ್ ಆಡೇ ಆಡ್ತಾರೆ. ಆದರೆ ಮಳೆ ಬಂದರೆ ಟೀಮ್ ಇಂಡಿಯಾ ತಂಡಕ್ಕೆ ಪ್ರಾಬ್ಲಮ್ ಇದೆ ಅಂತಾನೆ ಹೇಳಬಹುದು. ಮಳೆ ಬಂದ್ರೆ ಏನಾಗುತ್ತೆ, ಕಷ್ಟವಾಗುತ್ತೆ ಟೀಮ್ ಇಂಡಿಯಾ ತಂಡಕ್ಕೆ. ಮಳೆ ಯಾವಾಗ ಯಾವಾಗೆಲ್ಲ ಬಂದಿದೆಯೋ ಟೀಮ್ ಇಂಡಿಯಾ ಸೋಲ್ತಾನೆ ಇದೆ ಅಂತ ಹೇಳ್ತೀನಿ. ನನ್ನ ಪ್ರಕಾರ ಮಳೆ ಬರಬಾರ್ದು, ಮಳೆ ಬಂದ್ರೆ ನೆಕ್ಸ್ಟ್ ಮ್ಯಾಚ್ ಆರಾಮಾಗಿ ಮ್ಯಾಚ್ ಆಗಬೇಕು ಅಂತ ಹೇಳ್ತೀನಿ. ಅಕಸ್ಮಾತ್ ಸೆಪ್ಟೆಂಬರ್ 11ನೇ ತಾರೀಕು ಕೂಡ ಮಳೆ ಬಂದ್ರೆ ಮ್ಯಾಚ್ ಡ್ರಾ ಆಗುತ್ತೆ, ಒಂದೊಂದು ಪಾಯಿಂಟ್ ಕೊಡ್ತಾರೆ. ಇದು ಇವತ್ತಿನ ಖುಷಿಯಾದ ಸುದ್ದಿ ಅಂತಾನೆ ಹೇಳ್ತೀನಿ. ರಿಸರ್ವ್ ಡೇ ನ ಕೊಟ್ಟಿದ್ದಾರೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ಗೆ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ನಮ್ಮ ಪೇಜ್ನ ತಪ್ಪದೆ ಫಾಲೋ ಮಾಡ್ತಾ ಬನ್ನಿ ಗೈಸ್.